ಎಲೆಕ್ಷನ್ ಹೊತ್ತಲ್ಲಿ ಬಿಜೆಪಿಗೆ ಇದೀಗ ಮರ್ಮಾಘಾತ ಫಿಕ್ಸ್ ಎನ್ನುವಂತೆ ಕಂಡು ಬರ್ತಾ ಇದೆ. ಯೋಗ ಆಡಳಿತ ಪಕ್ಷಕ್ಕೆ ಸೆಡ್ಡು ಹೊಡೆಯಲು ಸಜ್ಜಾಯಿತು ಹಸ್ತಪಾಳಯ. ಎಲೆಕ್ಷನ್ ಹೊತ್ತಲ್ಲೇ ಬಿಜೆಪಿಗೆ ಮರ್ಮಾಘಾತ ಫೇಕ್. ಹಾಲಿ ಮತ್ತು ಮಾಜಿಗಳ ವಿರುದ್ಧ ಕಾಂಗ್ರೆಸ್ ತನ್ನ ಹೊಸ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಮುಂದಾಗ್ತಾ ಇದೆ. ಕಾಂಗ್ರೆಸ್ ಸಸ್ಪೆನ್ಸ್ ಬ್ರೇಕ್ ಮಾಡ್ತಾ ಇದೆ ರಾಜ್ ನ್ಯೂಸ್. ಕಾಂಗ್ರೆಸ್ ಈ ರೀತಿಯ ಒಂದು ಹೊಸ ತಂತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಅದರ ಕಂಪ್ಲೀಟ್ ಇನ್ಸೈಡ್ ಮಾಹಿತಿಯನ್ನ ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಹಾಲಿ ಮತ್ತು ಮಾಜಿಗಳ ವಿರುದ್ಧ ಕಾಂಗ್ರೆಸ್ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಬಾಂಬೆ ಉಸ್ತುವಾರಿಗೆ ಕೆಡ್ಡ ತೋಡಲು, ಇಂಥದ್ದೊಂದು ಮಹತ್ತರ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಕೈ ಕೋಟೆಯಲ್ಲಿ ನಡೀತಾ ಇರುವ ತಂತ್ರಗಾರಿಕೆಯ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಅನ್ನ ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಬಾಂಬೆ ಉಸ್ತುವಾರಿಗಳಿಗೆ ಕೆಡ್ಡ ತೋಡೋದಕ್ಕೆ ರಣತಂತ್ರವನ್ನ ಎಳೆಯಲಾಗ್ತಾ ಇದೆ ಕೈಪಾಳಯದಲ್ಲಿ. ಅಂತಹ ಒಂದು ಸಸ್ಪೆನ್ಸ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ರಾಜ್ ನ್ಯೂಸ್. ಆಡಳಿತ ಪಕ್ಷಕ್ಕೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ರೂಪಿಸೋದಕ್ಕೆ ಕೈಪಾಳಯದಲ್ಲಿ ಒಂದು ವಿಭಿನ್ನ ಪ್ರಯತ್ನ ನಡೀತಾ ಇದೆ. ಈ ವಿಭಿನ್ನ ಪ್ರಯತ್ನದ ಮೂಲಕ ಕೈನಲ್ಲಿರ್ತಕ್ಕಂಥ ಶಕ್ತಿಯನ್ನ ಪ್ರಯೋಗಿಸಿ ಕೇಸರಿ ಪಡೆಗೆ ದೊಡ್ಡ ಮಟ್ಟದ ಶಾಕ್ ನೀಡೋದಕ್ಕೆ ರೆಡಿ ಆಗ್ತಾ ಇದೆ. ಕೇಸರಿ ಪಡೆಯಲ್ಲಿರ್ತಕ್ಕಂಥ ಮಾಜಿ ಮತ್ತು ಹಾಲಿ ಶಾಸಕರಿಂದ ಎಸ್ ಕೈಪಾಳಯದಲ್ಲಿ ನಡೀತಾ ಇರುವ ಈ ತಂತ್ರ ಇದೀಗ ಬಿಜೆಪಿಗೆ ದೊಡ್ಡ ಮಟ್ಟದ ಮಂತ್ರ ಆಗುವ ಎಲ್ಲ ಸಾಧ್ಯತೆಗಳಿದೆ. ಇದಕ್ಕಿದ್ದಂತೆ ಕುಂದಹಾನಗರಿಯಲ್ಲಿ ರಾಜಕೀಯದ ಹೊಸ ಸಂಚಲನವನ್ನ ಸೃಷ್ಟಿ ಮಾಡೋದಕ್ಕೆ ಕೈಪಾಳಯ ಮುಂದಾಗ್ತಾ ಇದೆ. ಕೈ ಹಿಡಿಯಲು ಸಜ್ಜಾಗಿದ್ದಾರೆ ಗಡಿ ಭಾಗದ ಪ್ರಭಾವಿ ನಾಯಕರು. ಮಾಜಿ ಮಂತ್ರಿ ಒಬ್ಬರ ಬುಡಕ್ಕೆ ಕೈ ಹಾಕಿದೆ ಕಾಂಗ್ರೆಸ್. ಇಂತಹ ಒಂದು ಮಹತ್ತರ ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ ಕೈಪಾಳಯ. ಹಾಗಾದ್ರೆ ಕೇಸರಿ ಪಾಳಯವನ್ನ ಅಲ್ಲೋಲ ಕಲ್ಲೋಲ ಮಾಡುವಂತ ಆ ಮಾಜಿ ನಾಯಕನ ಬುಡಕ್ಕೆ ಕೈ ಹಾಕಿರುವಂತ ಈ ಕಾಂಗ್ರೆಸ್ಸಿನ ಈ ಕುತಂತ್ರ ಹೇಗಿದೆ? ಕಾಂಗ್ರೆಸ್ ಯಾರ ಬುಡಕ್ಕೆ ಕೈ ಹಾಕಿದೆ? ಕಾಂಗ್ರೆಸ್ ನತ್ತ ಇದೀಗ ಲಕ್ಷ್ಮಣ ಸವದಿ ಅನ್ನುವಂತಹ ಚಿತ್ತ ಕಂಡು ಬರ್ತಾ ಇದೆ. ಲಕ್ಷ್ಮಣ ಸವದಿ ಇವರು ಮಾಜಿ DCM ಹೌದು, ಬಿಜೆಪಿಯ ಪ್ರಭಾವಿ ನಾಯಕರು ಹೌದು. ಬಿಜೆಪಿಯಿಂದ ಹಲವು ಬಾರಿ ಅಥಣಿ ಕ್ಷೇತ್ರದಲ್ಲಿ ಗೆದ್ದು ತಮ್ಮ ಒಂದು ದೊಡ್ಡ ಮಟ್ಟದ ವರ್ಚಸ್ಸನ್ನು ಸಾಬೀತುಪಡಿಸಿಕೊಂಡವರು. ಹೀಗೆ ಹಲವು ಆಯಾಮಗಳಲ್ಲಿ ಬಿಜೆಪಿಗೆ ಶಕ್ತಿ ತುಂಬಿದ್ದಂಥ ಲಕ್ಷ್ಮಣ ಸವದಿ ಬುಡಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ. ರಾಜ್ ನ್ಯೂಸ್ಗೆ ಸವದಿ ಆಪ್ತ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ಬಿಜೆಪಿಯ ಮಾಜಿ DCM ಆಗಿದ್ದಂತ, ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಂತ ಲಕ್ಷ್ಮಣ ಸವದಿ ಕೈ ಕೊಟ್ಟು ಹೋಗ್ತಾರ? ಇಂತಹ ದೊಡ್ಡ ಮಟ್ಟದ ಶಾಕನ್ನ ಕೊಡೋದಕ್ಕೆ ಕಾಂಗ್ರೆಸ್ ಇದೀಗ ರಣತಂತ್ರವನ್ನ ರೂಪಿಸಿದೆಯಾ? ಕಾಂಗ್ರೆಸ್ನಿಂದ ಲಕ್ಷ್ಮಣ ಸವದಿಯವರನ್ನ ಸೆಳೆಯುವಂತಹ ಪ್ರಯತ್ನ ನಡೀತಾ ಇದೆಯಾ? 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಗಡಿ ಜಿಲ್ಲೆ ಬೆಳಗಾವಿ, ಇಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರೋದು ಲಕ್ಷ್ಮಣ ಸವದಿ. ಇಂತಹ ಲಕ್ಷ್ಮಣ ಸವದಿಗೆ ಮಣೆ ಹಾಕುವ ಮೂಲಕ ಇದೀಗ ಬಾಂಬೆ ಟೀಮ್ಗೂ ಕೂಡ ದೊಡ್ಡ ಮಟ್ಟದ ಶಾಕನ್ನು ಕೊಡುವಂತಹ ಪ್ರತಿ ತಂತ್ರವನ್ನು ರೂಪಿಸುವಂತ ದೊಡ್ಡ ಹುನ್ನಾರವನ್ನ ಇದೀಗ ಕಾಂಗ್ರೆಸ್ ನಡೆಸ್ತಾ ಇದೆಯಾ? ಬಾಂಬೆ ಉಸ್ತುವಾರಿಯಾಗಿದ್ದ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಆ ಟೀಮಲ್ಲಿ ಕಾಣಿಸಿಕೊಂಡಿದ್ದಂತ ಹಲವು ನಾಯಕರಿಗೆ ದೊಡ್ಡ ಮಟ್ಟದ ಶಾಕ್ ಅಂತ ಹೇಳ್ಬೋದು ಇದು. ಇನ್ನು ಮಹೇಶ್ ಕುಮಟಳಿಗೆ ಟಿಕೆಟ್ ಕೊಡಬೇಕು, ಬಾಂಬೆ ಟೀಮಲ್ಲಿ ಕಾಣಿಸಿಕೊಂಡಿದ್ದಂತ ಒಬ್ಬ ನಾಯಕ ಆಗಿದ್ದು ಅವರಿಗೆ ಅಥಣಿಯಲ್ಲಿ ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನುವಂತಹ ಪೈಪೋಟಿ ಇತ್ತು. ಹೀಗಾಗಿ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ನೀಡಿದ್ರೆ ಇಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಅಥಣಿಯಲ್ಲಿ ಟಿಕೆಟ್ ಮಿಸ್ ಆಗುತ್ತೆ. ಹಾಗಾಗಿ ಸ್ವಪಕ್ಷದವರನ್ನ ಕಡೆಗಣಿಸಿದ್ರು ಅನ್ನೋ ಆರೋಪ ಬರುತ್ತೆ. ಆ ನಿಟ್ಟಿನಲ್ಲಿ ಲಕ್ಷ್ಮಣ ಸವದಿ ಬೇಸರಕ್ಕೊಳಗಾಗ್ತಾರೆ, ಬಂಡಾಯ ಹೇಳುವ ಸಾಧ್ಯತೆ ಇದೆ. ಅದನ್ನೇ ಲಾಭ ಮಾಡಿಕೊಳ್ಳಬೇಕು, ಲಕ್ಷ್ಮಣ ಸವದಿ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡ್ತೀವಿ ಅಂತ ಆಸೆ ಇಟ್ಟು ಅವರನ್ನ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಕಡೆ ಬರಮಾಡಿಕೊಳ್ಬೇಕು ಅನ್ನುವಂತ ತಂತ್ರಗಾರಿಕೆ ನಡೀತಾ ಇದೆ.
ಅಕಸ್ಮಾತ್ ಲಕ್ಷ್ಮಣ ಸವದಿ ಏನಾದರೂ ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ ಪಾಳೈಕ್ಕೆ ಧುಮುಕಿದ್ರೆ ಯಾವ ಮಟ್ಟದ ಬದಲಾವಣೆ ಬೆಳಗಾವಿಯ ರಾಜಕಾರಣದಲ್ಲಿ ಆಗಬಹುದು ಅನ್ನುವಂತದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗುತ್ತದೆ ನೋಡಿ ಕಾಂಗ್ರೆಸ್ನತ್ತ ಲಕ್ಷ್ಮಣ ಸವದಿ 2004-08 ರಲ್ಲಿ ಅತಣಿಯಿಂದ ಬಿಜೆಪಿಯಿಂದ ಗೆದ್ದು ಶಾಸಕರಾಗಿರ್ತಾರೆ 2013 ರಲ್ಲೂ ಕೂಡ ಬಿಜೆಪಿಯಿಂದ ಶಾಸಕರಾಗಿರ್ತಾರೆ ಆದರೆ 2018 ರಲ್ಲಿ ಈಗ ಬಿಜೆಪಿಗೆ ಸೇರಿಕೊಂಡಿರುವ ಈಗ ಬಿಜೆಪಿಯ ಟಿಕೆಟ್ ಅನ್ನು ಕೇಳ್ತಾ ಇರುವ ಮಹೇಶ್ ಕುಮಟಳ್ಳಿ ವಿರುದ್ಧವಾಗಿ ಸೋತಿರ್ತಾರೆ ಬಿಜೆಪಿಯಿಂದ ಆದರೆ ಕಾಂಗ್ರೆಸ್ನಿಂದ ಮಹೇಶ್ ಕುಮಟಳ್ಳಿ ಗೆದ್ದಿರ್ತಾರೆ ಆಪರೇಷನ್ ಕಮಲಕ್ಕೊಳಗಾಗಿ ಅವರು ಮತ್ತೆ ಬಿಜೆಪಿ ಪಾಳಯಕ್ಕೆ ಬರ್ತಾರೆ ಬಿಜೆಪಿಯಿಂದ ಶಾಸಕರಾಗಿರುವಂತದ್ದು ಹಾಲಿ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ರೆ ಲಕ್ಷ್ಮಣ ಸವದಿಗೆ ಬೇಸರ ಆಗಿ ಬಂಡಾಯ ಆಗಿ ಅವರೀಗ ಬಿಜೆಪಿ ಅನ್ನ ತೊರೆದು ಕಾಂಗ್ರೆಸ್ ಕಡೆ ಮುಖ ಮಾಡುವಂತ ಬ್ರೇಕಿಂಗ್ ನ್ಯೂಸ್ ಇದು ಇದು ರಾಜ್ ನ್ಯೂಸ್ ಗೆ ಸವದಿಯ ಆಪ್ತರಿಂದ ಬಲ್ಲ ಮೂಲಗಳಿಂದ ಲಭ್ಯವಾಗಿರುವಂತ ಮಾಹಿತಿ ಇದಕ್ಕಿದ್ದಂತೆ ರಾಷ್ಟ್ರ ರಾಜಧಾನಿಗೆ ಹಾರಿದ್ದಾರೆ ಸಾರಿಗೆ ಮಂತ್ರಿ 2004-08 ಹಾಗೂ 2013 ರಲ್ಲಿ ಬಿಜೆಪಿಯ ಜೊತೆ ಗುರುತಿಸಿಕೊಂಡು ಶಾಸಕರಾಗಿದ್ದವರು ಈ ಬಗ್ಗೆ ಸದ್ಯ ಬೆಳಗಾವಿಯ ಅಂಗಳದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿ ಪ್ರವೀಣ್ ಲಕ್ಷ್ಮಣ ಸವದಿ ಒಬ್ಬ ಬಿಜೆಪಿಯ ನಿಷ್ಠಾವಂತ ನಾಯಕ ಮತ್ತೆ ಡಿಸಿಎಂ ಆಗಿದ್ದಂಥವರು ಜೊತೆಗೆ ಬೆಳಗಾವಿ ಭಾಗದಲ್ಲಿ ದೊಡ್ಡ ಶಕ್ತಿ ಆಗಿದ್ದಂಥವ್ರು ಇವತ್ತು ಅವರು ಕಾಂಗ್ರೆಸ್ ಪಾಳಯಕ್ಕೆ ಹೋದ್ರೆ ಅಲ್ಲಿನ ಪರಿಸ್ಥಿತಿ ಸ್ಥಿತಿಗತಿ ಏನಾಗಬಹುದು ಅಂತ ನಿಶ್ಚಿತವಾಗಿ ವಿಜಯ್ ಭಾಸ್ಕರ್ ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ ಕಾಂಗ್ರೆಸ್ನ ಪಟ್ಟಿ ಬಿಡುಗಡೆ ಆದ್ಮೇಲೆ ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಂತ ಹಲವಾರು ನಾಯಕರು ಜೆಡಿಎಸ್ ನತ್ತ ವಾಲ್ತಾ ಇದ್ದಾರೆ ಆದ್ರೆ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡೋಕೆ ಹತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಇದೇ ದೃಷ್ಟಿಯಿಂದ ಪಟ್ಟಿ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಇದೀಗ ದೆಹಲಿಯಿಂದ ಸಿಗ್ತಾ ಇರುವಂತದ್ದು ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಕಳೆದ ಬಾರಿ ಯಾರು ಕಾಂಗ್ರೆಸ್ನಿಂದ ಬಂದು ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ರು ಇದೀಗ ಅದೇ ವಿಷಯ ಬೆಳಗಾವಿ ಬಿಜೆಪಿ ರಾಜಕಾರಣಕ್ಕೆ ಮುಳುವಾಯಿತ ಅನ್ನುವ ಪ್ರಶ್ನೆ ಕೂಡ ರಾಜ್ಯ ರಾಜಕಾರಣದಲ್ಲಿ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಬಿಜೆಪಿಯ ಪ್ರಭಾವಿ ನಾಯಕ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಲಕ್ಷ್ಮಣ ಸವದಿ ಇದೀಗ ಬಿಜೆಪಿಯಿಂದ ಹೊರ ಹೋಗ್ತಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂದ್ರೆ ವಿಜಯ್ ಭಾಸ್ಕರ್ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಕೆಲ ಶಾಸಕರಿಗೆ ಈ ಟಾರ್ಗೆಟ್ ಅನ್ನ ಕೊಟ್ಟಿದ್ರಂತೆ ಲಕ್ಷ್ಮಣ ಸವದಿ ಅವರನ್ನ ಕಾಂಗ್ರೆಸ್ ಅಂತ ಕರ್ಕೊಂಡು ಬರಬೇಕು ಅನ್ನುವಂತಹ ಟಾರ್ಗೆಟ್ ಸಿದ್ದರಾಮಯ್ಯನವರಿಂದ ಕೆಲ ಶಾಸಕರಿಗೆ ಹೋಗಿತ್ತು ಇದಾದ ಬಳಿಕ ನಿನ್ನೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿದ ಬಳಿಕ ಅದರ ಜೊತೆ ಜೊತೆಗೇನೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದ ಕೆಲವು ಶಾಸಕರು ಕೂಡ ದೆಹಲಿಗೆ ಹೋಗಿದ್ದಾರೆ ಅದರ ಜೊತೆಗೆ ಲಕ್ಷ್ಮಣ ಸವದಿ ಕೂಡ ದೆಹಲಿಗೆ ಪಯಣವನ್ನ ಬೆಳೆಸಿರುವಂತದ್ದು ಇವೆಲ್ಲ ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋಗ್ತಾ ಹೋಗೋದಾದ್ರೆ ನಿಶ್ಚಿತವಾಗಿ ಕಳೆದ ಕೆಲವು ದಿನಗಳಿಂದ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗೋಕೆ ಒಂದು ವೇದಿಕೆಯನ್ನ ಸಜ್ಜ ಮಾಡ್ಕೊಳ್ತಾ ಇದ್ರು ಈ ಆ ವೇದಿಕೆ ಇದೀಗ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಕಾಂಗ್ರೆಸ್ ಅನ್ನ ಸೇರ್ತಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ ವಿಜಯ್ ಭಾಸ್ಕರ್ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಮಹೇಶ್ ಕುಮಟಳ್ಳಿ ವರ್ಸಸ್ ಲಕ್ಷ್ಮಣ ಸವದಿ ನಡುವೆ ಭಾರಿ ಪೈಪೋಟಿ ಇತ್ತು ಅಥಣಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಇಲ್ಲಿ ಯಾರು ಟಿಕೆಟ್ಗಾಗಿ ಒಂದು ರೀತಿಯಾದಂತಹ ಲಾಬಿ ಕೂಡ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿತ್ತು ರಮೇಶ್ ಜಾರಕಿಹೊಳಿ ನಿಶ್ಚಿತವಾಗಿ ಮಹೇಶ್ ಕುಮಟಳ್ಳಿ ಪರವಾಗಿಯೇ ವಿವಿಧ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ನನಗೂ ಕೂಡ ಗೋಕಾಕ್ನ ಟಿಕೆಟ್ ಬೇಡ ಅಂತ ಕಡಾಖಂಡಿತವಾಗಿ ಕಡ್ಡಿ ಮುರಿದ ಹಾಗೆ ಹೇಳಿದ್ರು ಅದಾದ ಬಳಿಕ ಇದು ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿತ್ತು ಅದಾದ ಬಳಿಕ ರಮೇಶ್ ಜಾರಕಿಹೊಳಿ ದೆಹಲಿಗೂ ಕೂಡ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಸಿಗಬೇಕು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಮನವಿಗಳನ್ನು ಕೂಡ ಮಾಡ್ಕೊಂಡ್ಬಂದಿದ್ರು ಇದಾದ ಬೆಳವಣಿಗೆಗಳು ಆದ ಬಳಿಕ ಇದೀಗ ಲಕ್ಷ್ಮಣ್ ಸವದಿ ಅವರು ಒಂದು ವೇಳೆ ನನಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗದೆ ಇದ್ರೆ ನನ್ನ ರಾಜಕೀಯ ಜೀವನ ಅತಂತ್ರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ನ ಬಾಗಿಲನ್ನ ತರ್ತಾ ಇದ್ದಾರೆ ಅಂತ ಮೂಲಗಳು ಹೇಳ್ತಾ ಇದೆ ನಿಶ್ಚಿತವಾಗಿ ವಿಜಯ್ ಭಾಸ್ಕರ್ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ ಒಂದು ವೇಳೆ ಲಕ್ಷ್ಮಣ ಸವದಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ್ಬಿಟ್ರೆ ಅದು ಬಿಜೆಪಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಯಾಕಂದ್ರೆ 18 ವಿಧಾನಸಭಾ ಕ್ಷೇತ್ರಗಳಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಂಗಳೂರನ್ನ ಹೊರತುಪಡಿಸಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರೋದು ಬೆಳಗಾವಿ ಜಿಲ್ಲೆಯಲ್ಲಿ ಈ ದೃಷ್ಟಿಯಿಂದ ಅಲ್ಲಿ 13 ಜನ ಈಗಾಗಲೇ ಬಿಜೆಪಿಯ ಶಾಸಕರಿದ್ದಾರೆ 5 ಕಾಂಗ್ರೆಸ್ ಶಾಸಕರಿದ್ದಾರೆ ಅಮಿತ್ ಶಾ ಕೂಡ ಬೆಳಗಾವಿಗೆ ಬಂದಿದ್ರು ನರೇಂದ್ರ ಮೋದಿ ಕೂಡ ಬೆಳಗಾವಿಗೆ ಬಂದು ಒಂದು ರೋಡ್ ಶೋವನ್ನ ಮಾಡಿದ್ರು ಬೆಳಗಾವಿ ಜಿಲ್ಲಾ ಬಿಜೆಪಿ ನಾಯಕರಲ್ಲಿ ಭಾರಿ ಮಟ್ಟದ ಒಂದು ಗೊಂದಲ ಇತ್ತು ಇದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು
ಆದ್ರೆ ಈ ಗೊಂದಲ ಸದ್ಯಕ್ಕೆ ಮುಗಿದಂತೆ ಕಾಣಿಸ್ತಾ ಇಲ್ಲ. ಅದೇ ದೃಷ್ಟಿಯಿಂದ ಈಗ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಅಂತ ಹೋಗ್ತಾ ಇದೆ. ಒಂದು ವೇಳೆ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಅಂತ ಹೋದ್ರೆ ನಾಲ್ಕನೇ ಬಿಜೆಪಿಯ ವಿಕೆಟ್ ಬೆಳಗಾವಿ ಜಿಲ್ಲೆಯಲ್ಲಿ ಬಿದ್ದಂತಾಗುತ್ತೆ. ಯಾಕಂದ್ರೆ ಕೇಂದ್ರ ಸಚಿವರಾಗಿದ್ದಂತಹ ಸುರೇಶ್ ಅಂಗಡಿ ಅವರು ಅಕಾಲಿಕವಾಗಿ ನಿಧನ ಹೊಂದಿದ್ದಾರೆ, ಮತ್ತೆ ಆನಂದ್ ಮಾಮನಿ ಕೂಡ ಈಗಾಗಲೇ ನಿಧನವನ್ನು ಹೊಂದಿರುವಂತದ್ದು, ಉಮೇಶ್ ಕತ್ತಿ ಕೂಡ ಈಗಾಗಲೇ ನಿಧನವನ್ನು ಹೊಂದಿದ್ದಾರೆ. ಹೀಗೆ ಘಟಾನುಘಟಿ ಬಿಜೆಪಿ ನಾಯಕರು ಬೆಳಗಾವಿ ರಾಜಕಾರಣದಲ್ಲಿ ಇಲ್ಲದೆ ಇರೋದ್ರಿಂದ ಇದೀಗ ಲಕ್ಷ್ಮಣ ಸವದಿ ಕೂಡ ಒಂದು ಹೆಜ್ಜೆಯನ್ನು ಹೊರಗಿಟ್ಟುಬಿಟ್ರೆ ಅದು ನಿಶ್ಚಿತವಾಗಿ ಬಿಜೆಪಿಗೆ ಹೊಡೆತ ಆಗುತ್ತೆ. ಇದನ್ನ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.